ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇವತ್ತು ನಾವು ಹಲಸಂದೆ ಬೀಜ, ಇದಕ್ಕೆ ಹಲಸಂದೆ ಬೀಜ ಅಂತ ಹೇಳ್ತಾರೆ, ತುಳುವಲ್ಲಿ ಲತ್ತನೆ ಬಿತ್ತ, ಬ್ಲ್ಯಾಕ್ ಐಡ್ ಪೀ ಇಂಗ್ಲೀಷಲ್ಲಿ. ಸೊ ಇದರಿಂದ ಆ್ಯಕ್ಚುಲಿ ತೆಂಗಿನಕಾಯಿ ಕಡ್ದು ಹಾಕಿ ಒಂದು ಪದಾರ್ಥ ಮಾಡ್ಬೋದು, ಸಾಂಬಾರ್, ಸುಕ್ಕ ಮಾಡ್ಬೋದು, ಹಾಗೆ ಸಾರು ಕರಿ ಮಾಡ್ಬೋದು. ಕೊಂಕಣಿಯವರು ಒಂದು ಸಾರು ಕರಿ ಅಂತ ಮಾಡ್ತಾರೆ, ಅದನ್ನು ಮಾಡ್ಬೋದು. ಇವತ್ತು ನಾನು ಹೇಗೆ ಇದರಿಂದ ಸಾರು ಕರಿ ನಾನು ಮಾಡ್ತೇನೆ ಅಂತ ನಿಮಗೆ ತೋರಿಸ್ಕೊಡ್ತೇನೆ. ಸೊ ಇದಕ್ಕೆ ನಾವೇನು ಮಾಡಬೇಕಂದ್ರೆ, ಈ ಹಲಸಂಡೆ ಬೀಜವನ್ನು ಸಾಧಾರಣ ಈಗ ಇವತ್ತು ಮಾಡೋದಾದರೆ ನಿನ್ನೆ ರಾತ್ರಿ ನೆನೆ ಹಾಕಬೇಕು. ಆಮೇಲೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಮಂಗಳೂರು ಕಡೆಯಲ್ಲಿ ಸಾಧಾರಣವಾಗಿ ಕೊಂಕಣಿಯವರು ಕೆಲವು ಕಾಳುಗಳಿಂದ ಸಾರು ಕರಿ ಅಂತ ಮಾಡ್ತಾರೆ. ರೆಸಿಪಿ ತುಂಬ ಈಸಿ, ಯಾರಿಗೆ ತೆಂಗಿನಕಾಯಿ ಹಾಕಿ ಮಾಡಿದಂಥ ಪದಾರ್ಥ ದಿನ ಒಳ್ಳೆಯದಾಗೋದಿಲ್ವೋ ಅವರು ಒಂದೊಂದು ಸಲ ಹೀಗೆ ಈಸಿಯಾಗಿ ಮಾಡ್ಕೊಳ್ಬೋದು, ಚೆನ್ನಾಗಿರ್ತದೆ. ಸೊ ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಈರುಳ್ಳಿ, ಒಂದು ಟೊಮೆಟೊ, ಮತ್ತೊಂದು ಮೂರು ನಾಲ್ಕು ಹಸಿಮೆಣಸಿನ್ಕಾಯಿ. ಖಾರ ಬೇಕಾದರೆ ಒಂದು 4-5 ಹಾಕ್ಕೊಳ್ಬೋದು. ಹಾಗೆ ಎಲ್ಲ ಚಾಪ್ ಮಾಡಿಟ್ಟಂಥ ವೆಜಿಟೇಬಲ್ಸನ್ನು ಇದಕ್ಕೆ ಆ್ಯಡ್ ಮಾಡಿ, ಅರ್ಧ ಟೀಸ್ಪೂನಷ್ಟು ಅರಶಿನ, ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಆದಷ್ಟು ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕಂದರೆ ಒಂದು ವೇಳೆ ಉಪ್ಪು ಜಾಸ್ತಿ ಆದರೆ ಮತ್ತೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಮತ್ತೆ ರುಚಿ ನೋಡಿ ಬೇಕಾದರೆ ಆ್ಯಡ್ ಮಾಡ್ಬೋದು. ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಕುಕ್ಕರಲ್ಲಿ ಒಂದು 2-3 ವಿಸಲ್ ಇಡಬೇಕು. ಬೆಂದಾದ ನಂತರ ಅದಕ್ಕೆ ಒಗ್ಗರಣೆ ಕೊಡುವಂಥದ್ದು. ಇದು ಈಗ ಫಸ್ಟ್ ನಾನು ವಿಸಿಲ್ಗೆ ಇಡ್ತೇನೆ, ಕುಕ್ಕರನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಆಮೇಲೆ ಒಗ್ಗರಣೆ ಹಾಕಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನಾನು ನಿಮಗೆ ಹೇಳ್ತೇನೆ. ಈಗ ನೋಡಿ, ಇಲ್ಲಿ ಇದು ಹಲಸಂಡೆ ಕಾಳು ಬೆಂದಿದೆ, ನಾನು 3 ವಿಸಿಲ್ ಇಟ್ಟದ್ದು. ನಾನು ಹೀಗೆ ಬೆಂದಿದೆ ಅಂತ ನೋಡುವಾಗ ಇದು ಈಗ ಬೆಂದಿದೆ, ಇದು ಸರಿಯಾಗಿ ಬೆಂದಿದೆ. ಈಗ ಜಾಸ್ತಿ ಸಲ್ಲ, ಕಮ್ಮಿ ಸಲ್ಲ. ಸೊ ಒಂದೊಂದು ಸಲ ಹೀಗೆ ಆಗ್ತದೆ, ಒಂದೊಂದು ಕುಕ್ಕರ್ ಒಂದೊಂದು ಥರ, ಒಂದೊಂದು ಕುಕ್ಕರಲ್ಲಿ ಒಂದೊಂದು ಥರ ಬೇಯ್ತದೆ ಕಾಳುಗಳಾಗಲಿ ಏನೇ ಆಗಲಿ. ಸೊ ನಿಮಗೆ ಹಾಗೆ ಡೌಟ್ ಇದ್ದರೆ ಫಸ್ಟಿಗೆ ಖಾಲಿ 1 ವಿಸಿಲನ್ನು ಇಟ್ಟು ನೋಡಿ ತಂಡ ನಂತರ. ಒಂದು ವೇಳೆ ಬೇಯದಿದ್ದರೆ ಪುನಃ ನಿಮಗೆ ಒಂದು 2 ವಿಸಿಲ್ ಜಾಸ್ತಿ ಇಟ್ಟು ಬೇಯಿಸಿ ನೋಡ್ಬೋದು. ಈಗ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು, ಅಂದರೆ ಈಗ ಖಾಲಿ ಬೇಯಲಿಕ್ಕೆ ಅಷ್ಟು ನೀರು ಹಾಕಿದ್ದೇವೆ. ಸೊ ನಿಮಗೀಗ ಎಷ್ಟು ಬೇಕೋ ಅಷ್ಟು ನೀರು ಪುನಃ ಆ್ಯಡ್ ಮಾಡ್ಬೋದು. ಹೀಗೆ ಎಷ್ಟು ಬೇಕಷ್ಟು ನೀರನ್ನು ಆ್ಯಡ್ ಮಾಡಿ ಸ್ವಲ್ಪ ಈ ಹಲಸಂದೆ ಬೀಜವನ್ನೆಲ್ಲ ಹೀಗೆ ಸ್ಪೌಟಲದಿಂದ ಒತ್ತಿ ಸ್ಮ್ಯಾಶ್ ಮಾಡಬೇಕು. ಈಗ ನೀವು ರುಚಿ ಸಹ ನೋಡ್ಬೋದು ಹೇಗೆ ಉಂಟು ಉಪ್ಪಿದ್ದು ರುಚಿ. ಒಂದು ವೇಳೆ ಕಮ್ಮಿ ಅಂತ ಆದರೆ ನೀವು ಆ್ಯಡ್ ಮಾಡಿ. ಈಗ ನಾನು ಹಾಕಿದ ಉಪ್ಪುದ ರುಚಿ ಸರಿ ಇದೆ ಇಲ್ಲಿ, ಸೊ ಹಾಗೆ ನಾನು ಆ್ಯಡ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ನೀವು ಸ್ವಲ್ಪ ಹೀಗೆ ರುಚಿಯನ್ನು ನೋಡಿ ಉಪ್ಪು ಕಮ್ಮಿ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ವ. ಹೀಗೆ ಒಂದು ಒಗ್ಗರಣೆದು ಸ್ಪೌಟಲದಲ್ಲಿ ಸ್ವಲ್ಪ ಎಣ್ಣೆ ತೆಗೆದುಕೊಂಡು ಅದಕ್ಕೊಂದು 1/2 ಟೀಸ್ಪೂನ್ ಸಾಸಿವೆಯನ್ನು ಹಾಕುವಂಥದ್ದು. ಸಾಸಿವೆ ಒಡಿಲಿಕ್ಕೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಐ ಮೀನ್ ಒಡಿಲಿಕ್ಕೆ ಸ್ಟಾರ್ಟ್ ಆಗುವಾಗ ಮೊದಲಿಗೆ ಈ ಜಜ್ಜಿಟ್ಟಂಥ ಒಂದು 5-6 ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಳುವಂಥದ್ದು. ಒಂದು 5-6 ಬೆಳ್ಳುಳ್ಳಿಯನ್ನು ತಗೊಂಡು ಅದನ್ನು ಸಾಸಿವೆ ಸಿಡಿತಿದ್ದಾಗೆ ಹಾಕ್ಕೊಂಡು ಅದೊಂಥರ ಕಂದು ಬಣ್ಣ ಬರೋ ತನಕ ಕಾಯಬೇಕು. ಕಾಳುಗಳ ಪದಾರ್ಥ ಆದ ಕಾರಣ ಆದಷ್ಟು ಈ ಬೆಳ್ಳುಳ್ಳಿ ಹಿಂಗೆ ಅಂಥದ್ದೆಲ್ಲ ಯೂಸ್ ಮಾಡೋದ್ರಿಂದ ಈ ಗ್ಯಾಸ್ ಪ್ರಾಬ್ಲಮನ್ನು ನಾವು ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಸೊ ಈಗ ಬೆಳ್ಳುಳ್ಳಿ ಒಂದು ಬ್ರೌನ್ ಕಲರ್ ಆಗ್ತಾ ಬಂತು, ಆಗ ನೀವು
ಕಟ್ ಮಾಡಿ ಇಟ್ಕೊಂಡಂಥ ಎರಡು ಉದ್ದ ಮೆಣಸು ಅದನ್ನು ಅದರ ಮೇಲೆ ಹಾಕುವಂಥದ್ದು. ಆಮೇಲೆ ಕರಿಬೇವು, ಸ್ವಲ್ಪ ಕರಿಬೇವನ್ನು ತೊಳೆದುಕೊಂಡು ಅದಕ್ಕೆ ಹಾಕುವಂಥದ್ದು. ಇಲ್ಲೀಗ ನಮ್ಮ ಸಾರು ಕುದಿತಾ ಇದೆ, ಸೊ ಒಗ್ಗರಣೆ ಸಹ ರೆಡಿ ಆಗ್ತಾ ಇದೆ. ಸೊ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕಿ ಕೊನೆಗೆ ಒಗ್ಗರಣೆಗೂ ಹಾಕುವ. ಹೀಗೆ ಸಾರು ಕುದಿತಾ ಇರುವಾಗ ಒಂದು ಮುಷ್ಟಿಯಷ್ಟು ತೆಂಗಿನಕಾಯನ್ನು ಅದರ ಮೇಲೆ ಹೀಗೆ ಹಾಕುವಂಥದ್ದು. ಆಮೇಲೆ ಸ್ವಲ್ಪ ಹೊತ್ತಿನಲ್ಲಿ ಗ್ಯಾಸನ್ನು ಆಫ್ ಮಾಡಿಕೊಳ್ಳುವಂಥದ್ದು. ಸೊ ಈ ಥರದ್ದೊಂದು ಸಾರು ಕರಿ ರೆಡಿಯಾಗಿದೆ. ಇದು ಬೆಳ್ತಿಗೆ ಅನ್ನದೊಟ್ಟಿಗೆ ತುಂಬ ಚೆನ್ನಾಗಿರ್ತದೆ. ಒಂದು ಹಪ್ಪಳ ಉಪ್ಪಿನಕಾಯಿ ಬದಿಯಲ್ಲಿದ್ದರೆ ಒಂದೊಳ್ಳೆ ಊಟ ಆಗ್ತದೆ. ಸೊ ನೀವು ಸಹ ಟ್ರೈ ಮಾಡಿ.